ಹಾಯ್ ಫ್ರೆಂಡ್ಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋನಲ್ಲಿ ನಾನು ನನ್ನ ಡ್ರೆಸ್ ಕಲೆಕ್ಷನ್ಸ್ ನಿಮಗೆ ತೋರಿಸ್ತೀನಿ. ಎಲ್ಲನೂ ತೋರಿಸೋದಕ್ಕಾಗೋದಿಲ್ಲ ಅಲ್ವಾ, ಸೊ ಹಾಗಾಗಿ 10 ಟ್ರೆಡಿಷ್ನಲ್ ಔಟ್ಫಿಟ್ಸ್ ತೋರಿಸ್ತೀನಿ. ನಾನು ಇಂಡಿಯಾದಿಂದ ಎಲ್ಲನೂ ತೊಗೊಂಡು ಬಂದಿಲ್ಲ, ಸೊ ಯಾವ್ದ್ಯಾವ್ದು ಇಲ್ಲಿ ತೊಗೊಂಡು ಬಂದಿದ್ದೀನಿ ಅದು ಮಾತ್ರ ಇವಾಗ ನಾನು ತೋರಿಸ್ತಾ ಇದ್ದೀನಿ. ಸೊ ಫಸ್ಟ್ ಔಟ್ಫಿಟ್ ಇದು. ಸೊ ಇದು ಬಂದು ಒಂದು ಲೈಕ್ ಟ್ರೆಡಿಷ್ನಲ್, ಇದಕ್ಕೆ ದುಪ್ಪಟ್ಟನೂ ಕೂಡ ಇದೆ. ದುಪ್ಪಟ್ಟ ಇಂಡಿಯಾದಲ್ಲೇ ಮರ್ತುಕೊಂಡು ಬಂದುಬಿಟ್ಟಿದ್ದೀನಿ. ಸೊ ಇದೊಂಥರ ಲೈಕ್ ಸಿಲ್ಕ್ ಥರ ಬರುತ್ತೆ. ಆ್ಯಕ್ಚುಲಿ ಇದ್ರ ಹಿಂದೆ ಒಂದು ಸ್ಟೋರಿ ಇದೆ. ನನ್ನ ಹಸ್ಬೆಂಡ್ ಕಡೆಯವರು ನನ್ನನ್ನು ನೋಡೋಕ್ಕೆ ಬರ್ತೀನಿ ಅಂತ ಹೇಳಿದಾಗ ನಾನು ಮುಂಬೈಯಲ್ಲಿದ್ದೆ. ಸೊ ಆಗ ಸ್ಯಾರಿ ಎಲ್ಲ ಹಾಕೋದು ಬೇಡ ಅಂದ್ಬಿಟ್ಟು ನಾನು ಅಲ್ಲಿ ಮುಂಬೈಯಲ್ಲೇ ಹೋಗ್ಬಿಟ್ಟು ಅರ್ಜೆಂಟಲ್ಲಿ ಈ ಡ್ರೆಸ್ ತೊಗೊಂಡು ಬಂದೆ. ದಾವಣಗೆರೆಗೆ ಬಂದು ಹಾಕಿದಾಗ ನನಗೆ ಯಾಕೋ ಅಷ್ಟು ಇಷ್ಟನೇ ಆಗಲಿಲ್ಲ. ಸೊ ಇಮಿಡಿಯೇಟ್ BSC ಹೋಗ್ಬಿಟ್ಟು ಬೇರೆ ಡ್ರೆಸ್ ತೊಗೊಂಡು ಬಂದು ಹಾಕ್ಕೊಂಡಿದ್ದೆ. ಸೊ ಆಮೇಲೆ ಈ ಡ್ರೆಸ್ ನಾನು ಹಾಕೇ ಇಲ್ಲ, ಒನ್ಸ್ ಮನೆಯಲ್ಲೇ ಹಾಕಿದ್ದು ಅನಿಸುತ್ತೆ, ಎಲ್ಲೂ ಹಾಕಿಲ್ಲ. ಹಾಕೋಣ ಅಂತ ಟ್ರಯಲ್ ಮಾಡಿದಾಗ ಯಾಕೋ ನನಗೆ ಇಷ್ಟ ಆಗಲ್ಲ. ಸೊ ನಿಮಗೆ ಇದು ಹೇಗನ್ನಿಸ್ತು ಅಂತ ನನಗೆ ಹೇಳಿ. ಇದು ನನ್ನ ಸೆಕೆಂಡ್ ಔಟ್ಫಿಟ್. ಸೊ ಲೆಹೆಂಗಾ ಥರನೂ ಹಾಕ್ಬೋದು, ಜಸ್ಟ್ ಸ್ಕರ್ಟ್ ಆ್ಯಂಡ್ ಬ್ಲೌಸ್ ಥರನೂ ಹಾಕ್ಬೋದು. ಈ ಡ್ರೆಸ್ದು ಸ್ಟೋರಿ ಹೇಳಿಬಿಡ್ತೀನಿ. ಬಿಗ್ ಬಾಸಲ್ಲಿ ರಾಜೀವ್ ಇದ್ರಲ್ಲ, ಅವ್ರ ವೈಫು ಒಂದು ಪಿಕ್ಚರ್ ಹಾಕಿದ್ರು, ಅಂದರೆ ಇದು ಗ್ರೀನ್ ಸ್ಕರ್ಟು ವಿತ್ ಬ್ಲ್ಯಾಕ್ ಬ್ಲೌಸು. ಸೊ ಅದನ್ನು ನೋಡಿ ಇನ್ಸ್ಪೈರ್ ಆಗಿ ನಾನು ಅದೇ ಥರ ಈ ಬಟ್ಟೆ ತೊಗೊಂಡ್ಬಿಟ್ಟು ಕ್ಲಾತು ದಾವಣಗೆರೆಯಲ್ಲಿ ನಾಗನಾಚಲ್ಲಿ ತೊಗೊಂಡಿದ್ದು, ನಾನು ಇದನ್ನು ಸ್ಟಿಚ್ ಮಾಡಿಸಿದ್ದೀನಿ. ನನ್ನ ಮಗಳಿಗೂ ಕೂಡ ಸೇಮ್ ಸ್ಟಿಚ್ ಮಾಡಿಸಿದ್ದೀನಿ, ಇಬ್ಬರು ಟ್ವಿನ್ನಿಂಗ್ ಆಗೋಣ ಅಂದ್ಬಿಟ್ಟು. ನೋಡಿ ಇಷ್ಟು ಅಗ್ಲ ಸ್ಟಿಚ್ ಮಾಡಿಸಿದ್ದೀನಿ. ಸೊ ನನ್ನ ಮಗಳ ಜೊತೆ ಇದು ಸುಮಾರು ವೀಡಿಯೋಸ್ನಲ್ಲಿ ಈ ಡ್ರೆಸ್ ಹಾಕಿದ್ದೀನಿ, ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ನೀವು ಚೆಕ್ ಮಾಡಿ. ನನಗೆ ತುಂಬ ಇಷ್ಟ ಆಯಿತು. ಇದು ಬ್ಲ್ಯಾಕ್ ನೆವಿ ಬ್ಲೂ ಬ್ಲೌಸ್ ಇದು, ಇದು ಬೇರೆದಕ್ಕೂ ಕೂಡ ಮ್ಯಾಚ್ ಆಗುತ್ತೆ. ಸೊ ಇದು ಯಾವ ಥರ ಆದರೂ ಹಾಕೋಬೋದು, ಹಿಂಗೂ ಹಾಕ್ಬೋದು, ಲಂಗ ದಾವಣಿ ಥರನೂ ಹಾಕ್ಬೋದು. ಸೊ ಈ ಔಟ್ಫಿಟ್ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಥರ್ಡ್ ಔಟ್ಫಿಟ್ಟು, ಇದು ಲೆಹೆಂಗಾ ಥರ, ಇದು ಲಂಗ ಇದೆ, ಬ್ಲೌಸ್ ಇದೆ, ಸೆಮಿ ಸ್ಟಿಚ್ಡ್ ಇತ್ತು. ಇದು BS ಚನ್ನಬಸಪ್ಪದಲ್ಲಿ ತೊಗೊಂಡಿದ್ದು, ನಮ್ಮಮ್ಮ ಲಾಸ್ಟ್ ಟೈಮ್ ಹೋದಾಗ ಕೊಡಿಸಿದ್ದು. ಸೊ ಎವ್ರಿ ವರ್ಷ ಹೋದಾಗ ಲೈಕ್ ಗೌರಿ ಹಬ್ಬಕ್ಕೆ ದೀಪಾವಳಿಗೆ ಎಲ್ಲ ನಾವು ಇರಲ್ಲ ಅಲ್ಲ, ಸೊ ಸೀರೆ ಕೊಡಿಸ್ಬೇಕು. ಅದೇ ಬದಲು ನಾನು ಇದನ್ನು ಕೊಡಿಸ್ಕೊಂಡೆ, ನಮ್ಮಮ್ಮಂಗೂ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ನಾನು ಇದು ತೊಗೊಂಡೆ. ಇದು ಸೆಮಿ ಸ್ಟಿಚ್ಡ್ ಇದು ಸ್ಕರ್ಟು, ಆಮೇಲೆ ಬ್ಲೌಸ್ ನಾವು ಹೊಲಿಸ್ಕೋಬೇಕು. ನೋಡಿ ಇದು ನಾನು ಹಾಕಿದ್ದೀನಿ ಲಾಸ್ಟ್ ಟೈಮ್ ದಿವಾಲಿಗೆ. ಸೊ ಈ ಔಟ್ಫಿಟ್ ನಿಮಗೆ ಹೇಗನ್ನಿಸ್ತು ಅಂತ ಹೇಳಿ. ಸೊ ನೆಕ್ಸ್ಟ್ ಔಟ್ಫಿಟ್ಟು ಇದು, ಇದು ಸಿಲ್ಕ್ ಇದೆ, ಗೋಲ್ಡನ್ ಸೆಲ್ವಾರು. ನೋಡಿ ಪ್ಯಾಂಟ್ ರೆಡ್ ಮತ್ತು ದುಪ್ಪಟ ಈ ಥರ ಇದೆ, ಫುಲ್ಲು ಬನಾರಸ್ ದುಪ್ಪಟ. ಸೊ ಇದು ಆ್ಯಕ್ಚುಲಿ ಇದ್ರ ಸ್ಟೋರಿ ಏನಂದರೆ, ನನ್ನ ಹಸ್ಬೆಂಡು ಅರಿಯಾದ್ನ ಹುಟ್ಟಿದಾಗ, ಅರಿಯಾದ್ನ ಜಾನ್ವರಿ ಹುಟ್ಟಿದ್ದು, ಫೆಬ್ರವರಿ ನನ್ನ ಬರ್ಡೇ ಇತ್ತು. ಅವ್ರು ಯಾವಾಗಲೂ ಸರ್ಪ್ರೈಸ್ ಎಲ್ಲ ಏನು ಕೊಡೋದಿಲ್ಲ, ಆ ಬರ್ಡೇ ಮಾತ್ರ ಅವರು ಸರ್ಪ್ರೈಸ್ ಆಗಿ, ಆ ಕೋವಿಡ್ ಟೈಮು, ಅರಿಯಾದ್ನ ಹುಟ್ಟಿದ್ದು ಕೋವಿಡ್ ಟೈಮು. ಸೊ ಸರ್ಪ್ರೈಸ್ ಆಗಿ 12 o'clock ಅಂದರೆ ನೈಟ್ ಬಂದರು ಬ್ಯಾಂಗ್ಳೂರಿಂದ ಬಂದುಬಿಟ್ಟು, ಡೈಮಂಡ್ ಇಯರಿಂಗ್ಸ್ ನನಗೆ ಪ್ರೆಸೆಂಟ್ ಮಾಡಿದ್ರು. ಓ ಗಾಡ್, ದಟ್ ವಾಸ್ ದ ಮೋಸ್ಟ್ ಸರ್ಪ್ರೈಸಿಂಗ್ ಬರ್ಡೇ ಐ ಎವರ್ ಹ್ಯಾಡ್ ಇನ್ ಮೈ ಲೈಫ್. ಅದು ನನ್ನ ಹಸ್ಬೆಂಡ್ ಅಂತೂ ಸರ್ಪ್ರೈಸ್ ಅಂದರೆ ಅವರು ತುಂಬ ದೂರ, ನಾನು ಯಾವಾಗಲೂ ಸರ್ಪ್ರೈಸಸ್ ಕೊಡ್ತಾ ಇದ್ದೀನಿ, ಅವ್ರು ಕೊಡೋದೇ ಇಲ್ಲ. ಆ ಬರ್ಡೇ ದಿನ ಅವರು ನನಗೆ ಈ ಡ್ರೆಸ್ ಕೊಡಿಸಿದ್ರು. ಸೊ ಹೇಗಿದೆ ಅಂತ ಹೇಳಿ, ಜಾಸ್ತಿ ಹಾಕ್ಕೊಳ್ಳೋದಕ್ಕಾಗಿಲ್ಲ. ಸೊ ಅದು ಊರಲ್ಲೇ ಇತ್ತು, ಈ ಸಾರಿ ನಾನು ತೊಗೊಂಡು ಬಂದೆ. ಸೊ ನೆಕ್ಸ್ಟ್ ಔಟ್ಫಿಟ್ಟು ಇದು ಕೂಡ ಸೆಲ್ವಾರು, ಸೈಡ್ ಕಟ್ಟು ಮತ್ತು ಪ್ಯಾಂಟ್. ನೋಡಿ ಈ ಥರ ಇವಾಗ ಟ್ರೆಂಡ್ ಆಗಿದೆ ಅಲ್ವಾ, ಈ ಥರ ಪ್ಯಾಂಟ್ ಇದೆ, ತುಂಬ ಸಾಫ್ಟ್ ಇದೆ. ಇದು ದುಪ್ಪಟ್ಟ ಕೂಡ ಸಾಫ್ಟ್ ಇದೆ. ಇದು ಲಾಸ್ಟ್ ಇಯರ್ ನಾವು ಇಂಡಿಯಾಗೆ ಹೋದಾಗ ನಮ್ಮ ಮಾವ ಅಂದರೆ ನನ್ನ ಹಸ್ಬೆಂಡ್ ಫಾದರ್ ಅವರು ನನಗೆ ಕೊಡಿಸಿದ್ರು. ನಿಮ್ಮ ಹತ್ರನೂ ಇದೇ ಥರ ಇದೆಯಾ? ಯಾಕಂದರೆ ಇದು ಸೇಮ್ ಡ್ರೆಸ್ಸು ನಾನು ತುಂಬ ಜನದ ಹತ್ರ ನೋಡಿದ್ದೀನಿ. ಇಲ್ಲೇ ಸ್ವೀಡನ್ನಲ್ಲಿ ನನ್ನ ಫ್ರೆಂಡ್ ಒಬ್ಬರು ಕೂಡ ಹಾಕಿದ್ರು ಸೇಮ್ ಡ್ರೆಸ್ಸು, ಸೇಮ್ ಕಲರ್. ಸೊ ನೆಕ್ಸ್ಟ್ ಔಟ್ಫಿಟ್ ಬಂದು ರೆಡ್ ಕಲರ್ ಸೆಲ್ವಾರ್. ಇದು ನಾನೇ ಸ್ಟಿಚ್ ಮಾಡಿಸಿದ್ದು. ಇದು ಈ ಥರ ನಾನು ಬಟ್ಟೆ ತೊಗೊಂಡ್ಬಿಟ್ಟು ನಾನು ಸ್ಟಿಚ್ ಮಾಡಿಸಿದೆ. ಇದು ಪ್ಯಾಂಟು
ಆಲ್ರೆಡಿ ನನ್ನ ಹತ್ರ ಇತ್ತು ಪಟಿಯಾಲ ಪ್ಯಾಂಟು, ದುಪ್ಪಟ್ಟ ಕೂಡ ಆಲ್ರೆಡಿ ಇತ್ತು. ಸೊ ಜಸ್ಟ್ ಟಾಪ್ ನಾನು ಸ್ಟಿಚ್ ಮಾಡಿಸಿದ್ದೀನಿ, ಸ್ಲೀವ್ಸ್ ಈ ರೀತಿ ಬಟರ್ಫ್ಲೈ ಸ್ಲೀವ್ಸ್ ಇಟ್ಟಿದ್ದೀನಿ. ನನ್ನ ಮಗಳಿಗೂ ಕೂಡ ಸೇಮ್ ಬಟ್ಟೆದು ನಾನು ಫ್ರಾಕ್ ಮಾಡಿಸಿದ್ದೀನಿ, ರೆಡ್ ಕಲರೇ. ಸೊ ಅದು ಕೂಡ ನಾನು ನನ್ನ ಮಗಳು ರೀಲ್ಸ್ ಮಾಡಿದ್ದೀವಿ, ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ನಾನು ಇವಾಗ ಯಾವುದೆಲ್ಲ ಬಟ್ಟೆ ಹಾಕಿದ್ದೀನೋ ಅದೆಲ್ಲ ಮಾಡಿರೋ ರೀಲ್ಸ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಈ ಬಟ್ಟೆ ಹಿಂದ್ಗಡೆ ಏನು ಸ್ಟೋರಿ ಇಲ್ಲ. ಲಾಸ್ಟ್ ಇಯರ್ ಹೋದಾಗ ನಾಗನಾಚಿಗೆ ಹೋದಾಗ, ನಾನು ನಾಗನಾಚಿಗೆ ಹೋಗ್ಬಿಟ್ರೆ ನನಗೆಲ್ಲ ಚೆನ್ನಾಗಿ ಚೆನ್ನಾಗಿ ಬಟ್ಟೆ ಇಷ್ಟ ಆಗುತ್ತೆ. ಸೊ ಯಾವುದೇ ಅದು ಇಷ್ಟ ಆಗುತ್ತೆ ನಾನು ಅದು ತೊಗೊಳ್ತೀನಿ, ಅಂದರೆ ಸೊ ದ್ಯಾಟ್ ನನ್ನ ಮಗಳಿಗೆ ನಾನು ಮ್ಯಾಚ್ ಮಾಡ್ಕೋಬೋದು ಅಂತ. ಸೊ ಬೇರೆ ಬಟ್ಟೆ ಮಟೀರಿಯಲ್ ತೊಗೊಂಡ್ರೆ ನಾನು ಮ್ಯಾಚ್ ಮಾಡೋಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಅಲ್ಲಿ ತೊಗೊಂಡು ನಾನು ಸ್ಟಿಚ್ ಮಾಡಿಸ್ಕೊತೀನಿ. ಸೊ ನಿಮಗೆ ಹೇಗೆ ಅನಿಸ್ತು ಅಂತ ಹೇಳಿ. ನೆಕ್ಸ್ಟ್ ಔಟ್ಫಿಟ್ ಬಂದು ನೋಡಿ ಸೆಲ್ವಾರು, ಇದು ಸ್ಟಿಚ್ ಮಾಡಿಸಿರೋದು ಮಟೀರಿಯಲ್ ತೊಗೊಂಡ್ಬಿಟ್ಟು. ಆಮೇಲೆ ಕಾಟನ್ನು ಇದು ಲೈನಿಂಗ್ ಹಾಕ್ಬಿಟ್ಟು ಸ್ಟಿಚ್ ಮಾಡಿಸಿರೋದು. ದುಪ್ಪಟ ಬಂದು ಶಿಫಾನ್, ಈ ಥರ ಶಿಫಾನ್ ದುಪ್ಪಟ ನನಗೆ ತುಂಬ ಇಷ್ಟ. ಸೊ ಪ್ಯಾಂಟ್ ನೋಡಿ, ಮುಂಚೆ ಈ ರೀತಿ ಪುಷಪ್ ಪ್ಯಾಂಟ್ಸ್ ಎಲ್ಲ ಫುಲ್ ಟ್ರೆಂಡಿ ಇತ್ತಲ್ವ, ಒಂದು 3 ಇಯರ್ಸ್ ಬ್ಯಾಕ್ ನಾನು ಸ್ಟಿಚ್ ಮಾಡಿಸಿದ್ದು. ಇದು ನನ್ನ ತಮ್ಮ ನನಗೆ ರಕ್ಷಾಬಂಧನ್ಗೆ ಗಿಫ್ಟ್ ಮಾಡಿದ್ದು, ದಾವಣಗೆರೆನಲ್ಲೇ ತೊಗೊಂಡಿದ್ದು ಬಿ ಎಸ್ ಸಿನಲ್ಲೇ. ಹೇಗನ್ನಿಸ್ತು ಅಂತ ಹೇಳಿ. ಸೊ ನೆಕ್ಸ್ಟ್ ಔಟ್ಫಿಟ್ಟು ನೋಡಿ, ಈ ರೀತಿ ಲಾಂಗ್ ಕುರ್ತಾ. ಇದು ಒಂದು ಟೈಮಲ್ಲಿ ಟ್ರೆಂಡ್ ಆಗಿತ್ತಲ್ವ, ಇದು ಇಂಡಿಯಾದಲ್ಲೇ ಇತ್ತು, ಇವಾಗ ತೊಗೊಂಬಂದಿದ್ದೀನಿ. ನನ್ನ ಅಕ್ಕ ಇದು ನನಗೆ ಕೊಡಿಸಿದ್ದು, ಆರೆಂಜ್ ಕಲರು. ಇದಕ್ಕೂ ಕೂಡ ದುಪ್ಪಟ ಇದೆ ಅನ್ಕೊತೀನಿ, ನಾನು ದುಪ್ಪಟ ತಂದಿಲ್ಲ. ಸೊ ನಿಮಗೆ ಇದು ಹೇಗೆ ಅನಿಸ್ತು? ಸಿಂಪಲ್ ಲೈಕ್ ಕಾಟನ್ ಥರ ಇದೆ, ಸಿಂಪಲ್ ಆಗಿ ಲೈಕ್ ಸ್ಮಾಲ್ ಫಂಕ್ಷನ್ಸು, ಸೊ ಎಲ್ಲಾದರೂ ಹೋಗಬೇಕಾದ್ರೆ ಟೆಂಪಲ್ಸ್ಗೆ ಎಲ್ಲ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಆಮೇಲೆ ಯಾರೋ ನನಗೆ ತಾಳಿ ಚೈನ್ ಡಿಸೈನ್ ಕೇಳ್ತಾ ಇದ್ರು, ಇದೇನಿಲ್ಲ ಸಿಂಪಲ್ ಡಿಸೈನು, ಹಗ್ಗದ ಡಿಸೈನ್ ಇದಷ್ಟೇ, ಏನು ಆ ಥರ ಸ್ಪೆಷಲ್ ಏನಿಲ್ಲ. ನನ್ನ ನೆಕ್ಸ್ಟ್ ಔಟ್ಫಿಟ್ಟು ಸಿಲ್ಕ್ ಸಲ್ವಾರು. ಇದು ಲಾಸ್ಟ್ ಟೈಮ್ ದಾವಣಗೆರೆಯಲ್ಲೇ ತೊಗೊಂಡಿದ್ದು. ಬಿ ಎಸ್ ಸಿನಲ್ಲಿ ಈ ಥರ ತುಂಬ ಟ್ರೆಂಡ್ ಇದೆ, ಫುಲ್ ಕ್ಯಾಟ್ಲಾಗೇ ಕೊಟ್ಬಿಡ್ತಾರೆ ಅದರಲ್ಲಿ. ಸೊ ನನಗೆ ತುಂಬ ಇಷ್ಟ ಆಯಿತು, ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಇದು ಕೊನೆಯ ಔಟ್ಫಿಟ್ ನಾನು ಇವತ್ತು ತೋರಿಸ್ತಾ ಇರೋದು, ನನಗೆ ತುಂಬ ಇಷ್ಟ ಆಗಿದೆ. ಇದು ಲಾಸ್ಟ್ ಟೈಮ್ ಹೋದಾಗ ನನ್ನ ಆಂಟಿ, ಶೋಭಾ ಆಂಟಿ ಅಂತ ನನ್ನ ಆಂಟಿ ಇದ್ದಾರೆ, ಅವರು ನನಗೆ ಕೊಡಿಸಿದ್ರು. ಆ್ಯಕ್ಚುಲಿ ಈ ಡ್ರೆಸ್ ಎಷ್ಟು ಜನಕ್ಕೆ ಇಷ್ಟ ಆಗಿದೆ ಅಂದರೆ, ನನ್ನ ಸಿಸ್ಟರ್ ಇನ್ ಲಾ ಕೂಡ ಸೇಮ್ ಡ್ರೆಸ್ ತೊಗೊಂಡಿದ್ದಾರೆ, ಆಮೇಲೆ ಆಂಟಿ ಡಾಟರ್ ಕೂಡ ಸೇಮ್ ಡ್ರೆಸ್ ತೊಗೊಂಡಿದ್ದಾರೆ. ಸೊ ಇದು ಸಿಲ್ಕ್ ಡ್ರೆಸ್ ಬರುತ್ತೆ, ಪಿಂಕು ಅಲ್ಲ ರೆಡ್ಡು ಅಲ್ಲ, ಮಿಕ್ಸ್ ಕಾಂಬಿನೇಷನ್ ಡ್ರೆಸ್ಸು. ಶಿಫಾನ್ ದುಪ್ಪಟ, ಸಾಫ್ಟ್ ದುಪ್ಪಟ ಇದೆ. ಸೊ ಇಲ್ಲಿ ನೋಡಿ ವರ್ಕ್ ಕೂಡ ಚೆನ್ನಾಗಿ ಮಾಡಿದ್ದಾರೆ, ಈ ಥರ ವರ್ಕ್ ಮಾಡಿದ್ದಾರೆ. ಸೊ ನಿಮಗೂ ಕೂಡ ಇದು ಇಷ್ಟ ಆಯ್ತಾ ಅಂತ ಹೇಳಿ. ಆಮೇಲೆ ಈ 10 ಔಟ್ಫಿಟ್ಸಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಅಂತ ಕಮೆಂಟ್ಸ್ ಹಾಕಿ. ಹೋಪ್ ಈ ವಿಡಿಯೋ ನಿಮಗೆ ಫನ್ ಇತ್ತು, ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ವೆಸ್ಟರ್ನ್ ಔಟ್ಫಿಟ್ಟು ನಾನು ಇನ್ನೊಂದು ವಿಡಿಯೋ ಹಾಕ್ತೀನಿ, ಪಾರ್ಟ್ 2ನಲ್ಲಿ ಹಾಕ್ತೀನಿ. ಬಾಯ್.